ಎಸ್ಎಲ್ಸಿ ಆಯಿತು ಮುಂದೇನು ಈಗಾಗಲೇ ವಿದ್ಯಾರ್ಥಿಗಳ ಎಸ್ಎಸ್ಎಲ್ಸಿ ಪ್ರಕಟವಾಗಿದೆ ಆದರೆ ಬಹುತೇಕ ವಿದ್ಯಾರ್ಥಿಗಳಿಗೆ ಮುಂದೇನು ಎನ್ನುವ ಗೊಂದಲ ನಿರ್ಮಾಣವಾಗಿರುತ್ತದೆ ಹೀಗಾಗಿ ಈ ಬಗ್ಗೆ ಗದಗಿನ ಜಗದ್ಗುರು ತಂತ್ರದಾರ್ಯ ಪಾಲಿಟೆಕ್ನಿಕ್ ಕಾಲೇಜ್ ಪ್ರಾಚಾರ್ಯ ಪ್ರಕಾಶ್ ಗುಗ್ರಿ ವಿದ್ಯಾರ್ಥಿಗಳ ಗೊಂದಲಕ್ಕಿಷ್ಟು ಪರಿಹಾರ ನೀಡಿದ್ದಾರೆ ಎಸ್ಎಸ್ಎಲ್ಸಿ ಫಲಿತಾಂಶ ಈಗ ತಾನೇ ಹೊರಗೆ ಬಿದ್ದಿದೆ ಈ ಎಸ್ ಎಸ್ ಸಿಯಲ್ಲಿ ಪಾಸಾದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಸ್ ಎಸ್ ಎಲ್ ಸಿ ಪಾಸಾದ ನಂತರ ಮುಂದೆ ಯಾವ ಶಿಕ್ಷಣವನ್ನು ಪಡೀಬೇಕಂತ ಹೇಳಿ ವಿದ್ಯಾರ್ಥಿಗಳು ಹಲವಾರು ಕಡೆ ಹುಡುಕಾಡ್ತಿರ್ತಾರೆ ಕೇಳ್ತಿರ್ತಾರೆ ಅವ್ರಿ ಅವ್ರನ್ನ ಆದರೆ ನನ್ನ ಅಭಿಪ್ರಾಯ ಏನಪ್ಪ ಅಂತಂದ್ರೆ ತಾಂತ್ರಿಕ ಶಿಕ್ಷಣವನ್ನು ಈ ಎಸ್ ಎಸ್ ಎಲ್ ಸಿ ಪಾಸಾದ ವಿದ್ಯಾರ್ಥಿಗಳು ಪಡೆಯೋದ್ರಿಂದ ಅವರಿಗೆ ಮುಂದೆ ತುಂಬ ಒಳ್ಳೆಯದಾಗ್ಕೈತಿ ಅಂತನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾದ ಮೇಲೆ ತಾಂತ್ರಿಕ ಶಿಕ್ಷಣ ಪಡೀಲಿಕ್ಕೆ ನಿಮಗೆ ಯಾವ ಕೋರ್ಸಿಗೆ ಸೇರಬೇಕು ಅಂತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಅಂತಕ್ಕಂಥ ಮೂರು ವರ್ಷದ ತಾಂತ್ರಿಕ ಶಿಕ್ಷಣದ ಕೋರ್ಸ್ ಇದೆ ಈ ಮೂರು ವರ್ಷದ ಡಿಪ್ಲೊಮಾ ಕೋರ್ಸನ್ನು ಅತಿ ಕಡಿಮೆ ಅವಧಿಯಲ್ಲಿ ಮತ್ತು ಅತಿ ಕಡಿಮೆ ಖರ್ಚಿನಲ್ಲಿ ಪೂರೈಸಬಹುದಾಗಿದೆ ನೀವು ಇದು ಪೋಷಕರಿಗೆ ಆರ್ಥಿಕವಾಗಿ ಹೊರೆಯಾಗುವುದಿಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅತಿ ಕಡಿಮೆ ಅವಧಿಯಲ್ಲಿ ಅದನ್ನು ತಾಂತ್ರಿಕ ಶಿಕ್ಷಣವನ್ನು ಹೊಂದಬಹುದಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಆದ್ದರಿಂದ ಈ ಎಸ್ ಎಸ್ ಎಲ್ ಸಿ ಪಾಸಾದ ಏನೈತಿ ಡಿಪ್ಲೊಮಾ ಸೇರಿಕೊಳ್ಳಿಕ್ಕೆ ಏನು ಎಲಿಜಿಬಿಲಿಟಿ ಇದೆ ಅಂತಂದ್ರೆ ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾಗಿರಬೇಕು ಎರಡನೇ ವರ್ಷಕ್ಕೆ ನೇರವಾಗಿ ಪ್ರವೇಶವನ್ನು ಪಡೆಯಲಿಕ್ಕೆ ಕೂಡ ಅವಕಾಶ ಐತಿ ಈ ಐ ಟಿ ಐ ಪಾಸಾದವರು ಮತ್ತು ಪಿ ಯು ಸಿ ವಿಜ್ಞಾನ ವಿಭಾಗದಲ್ಲಿ ಪಾಸಾದವರಿಗೆ ಎರಡನೇ ವರ್ಷ ಡಿಪ್ಲೊಮಾದಲ್ಲಿ ಮೂರನೇ ಸೆಮಿಸ್ಟ್ರಿಗೆ ನೇರ ಪ್ರವೇಶಕ್ಕೆ ಅವಕಾಶ ಇದೆ ಅದಾದ ನಂತರ ಇದರಲ್ಲಿ ಯಾವ್ಯಾವ ಕೋರ್ಸ್ಗಳು ಅದಾವಂತಕ್ಕಂಥ ವಿಷಯಕ್ಕೆ ಬರೋಣ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇಲೆಕ್ಟ್ರಿಕಲ್ ಆ್ಯಂಡ್ ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಮೆಕೆಟ್ರಾನಿಕ್ಸ್ ಆಟೋಮೊಬೈಲ್ ಸಿಮೆಂಟ್ ಆ್ಯಂಡ್ ಸಿರಾಮಿಕ್ಸ್ ಟೆಕ್ನಾಲಜಿ ಕೆಮಿಕಲ್ ಇಂಜಿನಿಯರಿಂಗ್ನಂತಹ ಹಲವಾರು ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ತಮಗೆ ಯಾವ ವಿಷಯದಲ್ಲಿ ತಮಗೆ ಆಸಕ್ತಿ ಐತಿ ಆ ವಿಷಯದಲ್ಲಿ ಆ ಇಂಜಿನಿಯರಿಂಗ್ ಕೋರ್ಸನ್ನು ಆಯ್ಕೆ ಮಾಡ್ಕೋಬೋದಾಗಿದೆ ವಿದ್ಯಾರ್ಥಿಗಳು ಮತ್ತು ಇದನ್ನು ಮೂರು ವರ್ಷದ ಪೂರೈಸಿಂದ ತಮಗೆ ಏನೈತಿ ಒಂದು ಅವಕಾಶಗಳು ಕೂಡ ಬಹಳ ವಿಫಲವಾಗಿ ವಿಫಲವಾಗಿ ಸಿಗ್ತಾವು ಈ ಡಿಪ್ಲೊಮಾ ಪೂರೈಸಿದ ಮೇಲೆ ಅವರಿಗೆ ಸರ್ಕಾರಿ ನೌಕರಿ ಪಡಿಬೋದು ಅರೆ ಸರ್ಕಾರಿ ನೌಕರಿ ಪಡಿಬೋದು ಅಥವಾ ಖಾಸಗಿ ಕಂಪನಿಯೊಳಗೆ ನೌಕರಿ ಪಡಿಬಹುದಾಗಿದೆ ಉದಾಹರಣೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೊಳಗೆ ಡಿಪ್ಲೊಮಾ ಪಡೆದಂಥ ವಿದ್ಯಾರ್ಥಿಗೆ ಸರ್ಕಾರಿ ನೌಕರಿ ಬೇಕಪ್ಪ ಅಂತಂದ್ರೆ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಬ ಬಿ ಇ ಎಮ್ ಎಲ್ ದೊಡ್ಡ ಕಂಪ್ನಿಗಳಲ್ಲಿ ನೌಕರಿ ಸಿಗ್ತಾವು ಮತ್ತು ಈ ಖಾಸಗಿ ಕಂಪ್ನಿಯೊಳಗೆ ಬೇಕಪ್ಪ ಅಂತಂದ್ರೆ ಏಸರ್ ಇಂಡಿಯಾ ಲಿಮಿಟೆಡ್ ಆನಂತರ ಸಾಫ್ಟ್ವೇರ್ ಕಂಪ್ನಿ ಒಳಗೆ ಕೂಡ ಅವರಿಗೆ ನೌಕರಿ ಸಿಗ್ತಾವು ಇಲೆಕ್ಟ್ರಾನಿಕ್ಸು ಪೂರೈಸಿದಂಥ ವಿದ್ಯಾರ್ಥಿಗಳಿಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನಂಥ ಕಂಪ್ನಿಗಳಲ್ಲಿ ನೌಕರಿ ಸಿಗ್ತಾವೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ನಲ್ಲಿ ಪೂರೈಸಿ ಡಿಪ್ಲೊಮಾ ಪೂರೈಸಿದಂಥ ವಿದ್ಯಾರ್ಥಿಗಳಿಗೆ ಇನ್ಫೋಸಿಸ್ಸು ವಿಪ್ರೋದಂತಹ ಆಮೇಲೆ ಟಾಟಾ ಕನ್ಸಲ್ಟನ್ಸಿ ಸರ್ವಿಸಸ್ನಂತಹ ಒಳ್ಳೆಯ ಕಂಪ್ನಿಗಳಲ್ಲಿ ನೌಕರಿ ಸಿಗ್ತಾವು ಇಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಮಾಡಿದ ವಿದ್ಯಾರ್ಥಿಗಳಿಗೆ ಕೆ ಇ ಬಿ ಅಂತ ಕಂಪ್ನಿಗ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಈ ಸುಝ್ಲಾನ್ ನಂತಹ ಮಿಲ್ ಪವರ್ ಸ್ಟೇಷನ್ನಲ್ಲಿ ನೌಕರಿಗಳು ಸಿಗ್ತಾವು ಇದು ಅಲ್ಲದೆ ಅವರು ಸ್ವಯಂ ಉದ್ಯೋಗವನ್ನು ಕೈಕೊಳ್ಳಿಕ್ಕೆ ಇಚ್ಛೆಪಟ್ಟಲ್ಲಿ ಅವರಿಗೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಕೂಡ ಅದಾವು ಸ್ವಯಂ ಉದ್ಯೋಗವನ್ನು ಹೆಂಗೆ ಕೈಕೊಳ್ಬೇಕಪ್ಪ ನಾವು ತಾಂತ್ರಿಕ ಶಿಕ್ಷಣವನ್ನು ಹೊಂದಿದ ಮೇಲೆ ನಿಮ್ಮ ಹತ್ರ ಡಿಪ್ಲೊಮಾ ಕಲಿತಾಗ ಕೆಲವೊಂದು ಸ್ಕಿಲ್ಗಳಿರ್ತಾವೆ ಆ ಸ್ಕಿಲ್ಗಳ ಮೇಲೆ ನೀವು ಪ್ರೊಜೆಕ್ಟ್ ರಿಪೋರ್ಟನ್ನು ಸ್ಮಾಲ್ ಇಂಡಸ್ಟ್ರೀಸ್ ಸರ್ವಿಸ್ ಇನ್ಸ್ಟಿಟ್ಯೂಟು ಅಥವಾ ಡಿಸ್ಟಿಕ್ ಇಂಡಸ್ಟ್ರೀಸ್ ಸೆಂಟರ್ನಂತಲ್ಲಿ ಹೋದ್ರೆ ಅಧಿಕಾರಿಗಳಿರ್ತಾರೆ ತಮಗೆ ಯಾವ ವಿಭಾಗದಲ್ಲಿ ಕೆಮಿಕಲ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಅಥವಾ ಮತ್ತೊಂದು ಎಲೆಕ್ಟ್ರಾನಿಕ್ ವಿಭಾಗದಲ್ಲಿ ಯಾವ ಪ್ರೊಜೆಕ್ಟ್ ಬೇಕು ಅವರು ತಮಗೆ ಹುಡುಕ್ಲಿಕ್ಕೆ ಅದನ್ನು ಎಲ್ಲ ಪ್ರಾರಂಭ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ ಇದು ಅಲ್ಲದೆ ಮುಂದೇನಪ್ಪ ಅಂತಂದರೆ ಸರ್ಕಾರದಿಂದ ಮೂರು ಕೋಟಿ ರೂಪಾಯಿ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ರೂಪಾಯಿ ಪ್ರೊಜೆಕ್ಟನ್ನು ನೀವು ಸ್ಮಾಲ್ ಇಂಡಸ್ಟ್ರೀಸ್ ಅಂತ ಹಾಕಿದರೂ ಕೂಡ ಆವಾಗ ಸರ್ಕಾರದಿಂದ ಯಾವುದೇ ಸೆಕ್ಯೂರಿಟಿ ಇಲ್ಲಾರ್ದ ನಮ್ಮ ಕೇಂದ್ರ ಸರ್ಕಾರದವರು ಸಾಲ ಸಲ ಸೌಲಭ್ಯವನ್ನು ಕೂಡ ಒದಗಿಸ್ತಾರೆ ಆದ್ದರಿಂದ ಒಟ್ಟಾರೆ ಹೇಳಬೇಕಪ್ಪ ಅಂತಂದ್ರೆ ಈ ಡಿಪ್ಲೊಮಾ ತಾಂತ್ರಿಕ ಶಿಕ್ಷಣವನ್ನು ಪಡೆಯುವುದರಿಂದ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆಯ ಕೌಶಲ್ಯವನ್ನು ಒಳ್ಳೆಯ ಶಿಕ್ಷಣವನ್ನು ನೀವು ಪಡಿಬಹುದಾಗಿದೆ ಮತ್ತು ತಾವೆಲ್ಲ ಸಾಕಷ್ಟು ಉನ್ನತಿಯನ್ನು ಹೊಂದ್ಬೋದು ಸಮಾಜದಲ್ಲಿ ಗೌರವವನ್ನು ಹೊಂದ್ಬೋದು ಆನಂತರ ಇದಾದ ಮೇಲೆ ನೀವು ಹೆಚ್ಚಿನ ವ್ಯಾಸಂಗವನ್ನು ಮಾಡಬೇಕಂತಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ ಡಿಪ್ಲೊಮಾ ಮುಗಿಸಿದವರಿಗೆ ಕೆ ಇ ಎದಿಂದ ಡೈರೆಕ್ಟ್ ನೇರ ಡಿಪ್ಲೊಮಾ ಸಿ ಇ ಟಿ ಅಂತ ಎಂಟ್ರೆನ್ಸ್ ಎಕ್ಸಾಮಿನೇಷನನ್ನು ನಡೆಸ್ತಾರೆ ಆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ತೊಗೊಳೋದ್ರಿಂದ ಯಾವುದೇ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಖಾಸಗಿ ಇಂಜಿನಿಯರಿಂಗ್ ಕಾಲೇಜು ಅಥವಾ ಏಡೆಡ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಿಮಗೆ ನೇರವಾಗಿ ಎರಡನೇ ವರ್ಷ ಇಂಜಿನಿಯರಿಂಗ್ ಅಥವಾ ಮೂರನೇ ಸೆಮಿಸ್ಟರ್ಗೆ ಪ್ರವೇಶವನ್ನು ಪಡೆದುಕೊಳ್ಳಬಹುದಾಗಿದೆ ಎಲ್ಲ ರೀತಿಯಲ್ಲಿ ನೋಡಿದರೆ ಡಿಪ್ಲೊಮಾ ಶಿಕ್ಷಣವನ್ನು ಪಡೆದುಕೊಳ್ಳುವುದರಿಂದ ನೀವು ಅಲ್ಲಿಗೆ ಮುಗಿಸಿ ಉದ್ಯೋಗವನ್ನು ಕೈಕೊಳ್ಳಬಹುದು ನೌಕರಿ ಮಾಡಬಹುದು ಅಥವಾ ಹೆಚ್ಚಿನ ವ್ಯಾಸಂಗವನ್ನು ಮಾಡಬಹುದು ಆದ್ದರಿಂದ ಇದು ಒಂದು ಒಳ್ಳೆಯ ಆಯ್ಕೆ ಎಲ್ಲರೂ ನೀವು ಡಿಪ್ಲೊಮಾ ಪ್ರವೇಶವನ್ನು ಪಡ್ಕೊಳ್ಬೇಕು ಎಸ್ ಎಸ್ ಎಲ್ ಸಿ ಆದವರು ಒಳ್ಳೆಯ ತಾಂತ್ರಿಕ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಮುಂದ ತಮ್ಮ ಜೀವನದಲ್ಲಿ ಒಳ್ಳೆಯ ಉನ್ನತಿಯನ್ನು ಹೊಂದಬೇಕು ಲೈಕ್